ಏನೋ ನಮ್ಮನ್ನ ಈಗ ಸನ್ಮಾನ ಮಾಡಿ ಬಿದ್ದುಕೊಂಡಿದ್ದಕ್ಕೆ ದರ್ಶನ್ ಪಟ್ಟಣ್ಣವ್ರಿಗೆ ಆಮೇಲೆ ಇಡೀ ರೈತರು ಸಲ್ಲಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಒಂದ್ ಮಾತಾಡಕ್ ಆಗ್ಲೇ ಬಿಟ್ಟೆ, ಎಲ್ಲ ಹೋಗ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಪಾಪ, ಹೆಂಡತಿ ಮಕ್ಳು ಅಲ್ಲಿ ಇರ್ತಾರಲ್ಲ ಸ್ವಾಮಿ, ಅವ್ರು ನೋಡ್ಬೇಕ್ತಾನೆ. ಹೌದಲ್ಲ ಅಣ್ಣ, ಈಗ ನಾನು ಹೇಳಿದ್ರೆ ತಪ್ಪಿದೆ ಅಣ್ಣ? ಹಾಗಾದ್ರೆ ಸುತ್ತ ಕೂಡ ಹೇಳ್ತೀನಿ ಒಂದ್ಸಲ ಹಿಂಗೆ. ಹೌದಲ್ಲ, ಎಲ್ರಿಗೂ ಇದೇ ಪ್ರೀತಿ ಪ್ರೋತ್ಸಾಹ ಕೊಡ್ರಿ, ದರ್ಶನ ಸ್ವಲ್ಪ ಜಾಸ್ತಿ ಕೊಡ್ರಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು ಅಣ್ಣ. ಬಿರುದಿಗೆ ಅರ್ಹರು ಅಂತಾನೆ ಹೇಳಬೇಕು, ಯಾಕಂದ್ರೆ ಪ್ರತಿ ಬಾರಿ ಸಿನಿಮಾ ಮಾಡಿದಾಗ್ಲೂ ಬರೀ ಮನೋರಂಜನೆಯನ್ನ ನೀಡ್ತೀವಿ, ಹಾಡು ಫೈಟು ಡಾನ್ಸು ಅಷ್ಟೇ ಇರೋದಲ್ಲ, ಕೃಷಿ ಬಗ್ಗೆ ಆಗ್ಲಿ ರೈತರ ಪರವಾಗ್ಲಿ ಯಾವಾಗ್ಲೂ ಒಂದಲ್ಲ ಒಂದು ವಿಚಾರವನ್ನ ಸಮಾಜದ ಕಳಕಳಿಯನ್ನ ತೋರುವಂತ ವಿಚಾರಗಳನ್ನ ದರ್ಶನ್ ಸರ್ ಸಿನಿಮಾದಲ್ಲಿ ಅಳವಡಿಸ್ಕೊಳ್ತಾನೆ ಬಂದಿದ್ದಾರೆ. ಅದಕ್ಕೆ ಸಾಕ್ಷಿಗಾರ